ವಿವರಣೆ ಮಾಡ್ತೇನೆ. ಇದೇನಪ್ಪ ಅಂದ್ರೆ, ಇದೊಂದು ನಾನು ನಿಂತಿರೋದು ಏನಂದ್ರೆ, ಇದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನಾನು ನಿಂತಿದ್ದೀನಿ. ನನ್ನ ಜೊತೆಗೆ ಯಾರ್ಯಾರು ಇರ್ತಾರಂದ್ರೆ, ಬ್ಲಾಕ್ಲಿಂದ ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಬ್ಲಾಕ್ ಅಂದರೆ ಮಂಡಲ ಅಂದರೆ ತಾಲೂಕು ಮಟ್ಟದಲ್ಲಿ ಒಂದು ಕ್ಯಾಂಡಿಡೇಟ್ ಇರ್ತಾರೆ. ನಂತರ ಏನಿದೆ, ಅಸೆಂಬ್ಲಿ ಲೆವೆಲ್ಲಿಗೆ ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ನಂತರ ಏನಿದೆ, ಜಿಲ್ಲಾ ಅಧ್ಯಕ್ಷರು ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಅನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದನ್ನು ನಾನು ನಿಂತಿದ್ದೇನೆ. ಅನಂತರ ರಾಜ್ಯದ ಒಬ್ಬರು ಅಧ್ಯಕ್ಷ ಚುನಾವಣೆಗೂ ಒಬ್ಬರು ನಿಂತಿರ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಒಬ್ಬರಿಗೆ 18-35 ವಯಸ್ಸು ಏನು ವೋಟಿಂಗ್ ಮಾಡ್ತೀವಿ, ಒಬ್ಬರಿಗೆ 6 ಮತ ಹಾಕಕ್ಕೆ ಅವಕಾಶ ಇರ್ತದೆ. ಈಗ ನಾ ಏನು ಹೇಳಿದ್ನಲ್ರಿ, ಹಿಂಗೆ 6 ಮಂದಿಗೆ ಮತ ಹಾಕಬೇಕು. ಸೊ ಏನಪ್ಪ ಅಂದರೆ, ನೀವು ಒಂದ ಮತ ಹಾಕಿದ್ರೆ ಮುಗಿಯೋದಿಲ್ಲ, 6 ಮತ ಕೂಡ ಹಾಕಬೇಕು. ಅದೇನಂದ್ರೆ ಮುಂಬರ ದಿನಗಳೊಳಗೆ ಇನ್ನು ನಾವೊಂದು ಚರ್ಚೆ ಮಾಡಿಕೊಂಡು ನಾವು ಅದನ್ನು ಕರೆಕ್ಟಾಗಿ ನಮ್ಮ ಟೀಮ್ ಫಾರ್ಮೇಷನ್ ಆದಮೇಲೆ ನಿರ್ಣಯ ತಗೊಳ್ಳೋದು. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಇದಕ್ಕೆ 18-35 ವಯಸ್ಸಿನವರೆಗೂ ಮತ ಹಾಕ್ಬೋದು. ಅಪ್ ಟು 2006 2006 ಜುಲೈ ತನಕ ಯಾರ್ಯಾರು ಹುಟ್ಟಿದ್ದಾರೆ ಮತ್ತು